ಸರ್ ಸಾಯಿ ಕುಮಾರ್ ಅವರಿಗೆ ಇದು ಕೆಲವು ಈ ತರ ನಟರಿಗೆ ಪೊಲೀಸ್ ಪಾತ್ರ ಬಹಳ ಸೂಟು. ಸಾಯಿ ಕುಮಾರ್ ಅವರು ಎಸ್ ಐ ಆದರು ಒಂದ್ ಕಾಲದಲ್ಲಿ, ಈಗ ಅವರು ಕಮಿಷನರ್ ಲೆವೆಲ್ ಇತರ ಮುಂದೆ ನಿಮಗೀಗ ಪೊಲೀಸ್ ಪಾತ್ರಗಳು ಬರ್ತದೆ, ನಿಮ್ ಮ್ಯಾನೇಜರ್ ಮಂಗಿದ್ಯೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ತರ ಇರ್ತಾರ? ಅಲ್ಲ ಡಿಪಾರ್ಟ್ಮೆಂಟ್ ಆಕ್ಚುಲಿ ನನ್ನ ತಾತ ಹೇಳಿದ್ರಂತೆ ಇವನು ಡಿಪಾರ್ಟ್ಮೆಂಟ್ಗೆ ಸೇರ್ತಾನೆ ಅಂತ ನಾನು ಚಿಕ್ಕ ಮಗು ಇದ್ದಾಗ. ಅವ್ರು ನಾನು ಒಂದು ವರ್ಷದಾಗಲೇ ತೀರ್ಕೊಂಬಿಟ್ರು. ಅಪ್ಪಂಗೆ ನನ್ನನ್ನು ಪೊಲೀಸ್ ಆಫೀಸರ್ ಮಾಡಿಸ್ಬೇಕು ಅಂತಿತ್ತು, ನನ್ನನ್ನು ಅಣ್ಣನ ಇಬ್ಬರನ್ನು. ನಾನು ಅಣ್ಣ ಇಬ್ಬರು 6.1 ಹೈಟ್, ಸೊ ವೆಯ್ಟ್ ಗೀಟ್ ಎಲ್ಲ, ವೆಯ್ಟ್ ಈಗ ಸ್ವಲ್ಪ ರೈಸ್ ಆಗಿದ್ದೀನಿ ನನ್ನ ನೆಕ್ಸ್ಟ್ ಸಿನಿಮಾಗೆ, ಇಲ್ಲಾಂದರೆ ಒಂದು ಒಳ್ಳೆ ಪರ್ಸ್ನಾಲಿಟಿ ಇತ್ತು. ಸೊ ಅಪ್ಪಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಬ್ಬರಲ್ಲಿ ಯಾರೋ ಒಬ್ಬರು ಹೋಗ್ತಾರೆ ಅಂತಿತ್ತು. ಅಣ್ಣ ಟ್ರೈ ಮಾಡ್ದ ಕೂಡ, ಅಣ್ಣಂದು ಆ ವರ್ಷದ್ದೇನೋ ಅಗೇನ್ ಇದೇ ಹೋಪ್ ಥರದ್ದೇ ಒಂದು ಪೊಲಿಟಿಕ್ಸಲ್ಲಿ, ಅವನು ನಾನು ಬೇಡ ನಾನು ಹೋಗಲ್ಲ ಅಂತ. ಎಕ್ಸಾಮ್ ಆಗಿತ್ತು, ಪಾಸ್ ಆಗಿದ್ದ, ಇಂಟರ್ವ್ಯೂ ಆಗಿತ್ತು, ಎಲ್ಲ ಆದಮೇಲೂ ಅವ್ನು ಬಿಟ್ಟು ಆಚೆ ಬಂದ, ನಂಗೆ ಬೇಡ ಇದು ಅಂತ. ಸೊ ಅಪ್ಪಂಗೆ ಅದಾದ್ಮೇಲೆ ನನ್ನ ಮೇಲೆ ಟಾರ್ಗೆಟ್ ಇತ್ತು, ನೀನು ಹೋಗ್ತೀನೋ ನೀನು ಹೋಗ್ತೀನೋ ಅಂತಿದ್ರು. ಇಲ್ಲ ಇಲ್ಲ ನಾನು ಆ್ಯಕ್ಟಿಂಗ್ ಬಿಟ್ಟು ಬೇರೆ ಯಾವ ಫೀಲ್ಡ್ಗೂ ಹೋಗಲ್ಲ ಅಂತೇಳಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಡಿಸೈಡ್ ಮಾಡಿದ್ಮೇಲೆ ಅಪ್ಪಂಗೆ ಸುಮಾರು ಸರಿ ತಮಾಷೆ ಮಾಡಿದ್ದಿದ್ದೆ, ಅಪ್ಪ ಯು ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ರು ಇಷ್ಟು ಸರಿ ಯೂನಿಫಾರ್ಮ್ ಆಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಡಿಪಾರ್ಟ್ಮೆಂಟಲ್ಲಿ ಇಲ್ಲದೆ ಎಲ್ಲ ಪಿಕ್ಚರಲ್ಲೂ ಯೂನಿಫಾರ್ಮ್ ಆಗ್ತಾ ಇದ್ದೀನಿ ಅಂತ. ಮೇ ಬಿ ಬಿಕಾಸ್ ಆಫ್ ದ ಸ್ಟ್ರಕ್ಚರ್, ಹೈಟು ವೆಯ್ಟು ನೋಡಿದ ತಕ್ಷಣ ಏನಾಗುತ್ತೆ, ಇವತ್ತವರೆಗೂ ರಾಮ ಯಾರು ಕೃಷ್ಣ ಯಾರು ನಾವು ಫೋಟೋದಲ್ಲಿ ನೋಡಿನೇ ಗೊತ್ತು. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಅಂದಾಗ ನಿಮಗೆ ದೇವರಾಜ್ ಸರ್, ಸಾಯಿ ಕುಮಾರ್ ಸರ್ ಇವ್ರನ್ನೆಲ್ಲ ನೋಡಿದಾಗಲೇ ಪೊಲೀಸ್ ಅಂದರೆ ಹಿಂಗಿರ್ತಾರಪ್ಪ, ಖಡಕ್ ಆಗಿರ್ತಾರೆ, ಎತ್ತರ ಇರ್ತಾರೆ, ಅಥವಾ ಫಿಸಿಕ್ ಹಿಂಗಿರುತ್ತೆ ಅಂತ. ಸೊ ಅದು ಸಿನಿಮಾ ಡೈರೆಕ್ಟರ್ಗೆ ವಿಜುವಲೈಸ್ ಆಗಿಬಿಡತ್ತೆ ಒಬ್ಬ ಡೈರೆಕ್ಟರ್ಗೆ, ಇಲ್ಲ ಪೊಲೀಸ್ ಅಂದರೆ ಹಿಂಗಿರಬೇಕು ಅಂತ. ಹಂಗಾಗಿ ಮೋಸ್ಟ್ಲಿ ನನಗೆ ಹೆಚ್ಚಿನ ಪಾತ್ರಗಳು ಅದರ ಮೇಲೆ ಬರ್ತಾ ಇದೆ ಅಂತ ಅನ್ಸುತ್ತೆ. ನಿಮ್ಮ ಮನೆಯಲ್ಲಿ ನೀವು ನಟನೆಗೆ ಹೋದಾಗ ಆತಂಕ ಪಟ್ಟಿದ್ದು ಅಥವಾ ಈಗ ನಿಮ್ಮ ಸ್ಟೇಜ್ ನೋಡಿ ಸಂತೋಷ ಪಡ್ತಾ ಇರೋದು ಆ ಥರದ ನಡೀತಿದ್ದೆ? ಅಪ್ಪ ಬಣ್ಣ ಹಚ್ಚಿದ ದಿನಾನೇ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದರು, ವಿಚ್ ಇಸ್ ನಾಟ್ ಎಕ್ಸಾಜುರೇಷನ್. ಅಂದರೆ ನನ್ನ ಅಪ್ಪನ ಬಗ್ಗೆ ನಂಗೆ ಸಿಟ್ಟಲ್ಲ. ಇವತ್ತು ನನಗೆ ಇಬ್ಬರು ಮಕ್ಕಳಿದ್ದಾರೆ, ನನ್ನ ಮಗಳು ನನ್ನ ಮಗ. ಇವತ್ತು ನನಗೆ ಗೊತ್ತಾಗ್ತಿದೆ ನನ್ನ ಅಪ್ಪ ಏನಕ್ಕೆ ಹೇಳಿದ್ರು ಆ ಮಾತನ್ನ ಅಂತ. ಅವತ್ತಿಗೆ ಅರ್ಥ ಆಗಲಿಲ್ಲ, ಅವತ್ತಿಗೆ ಸಿಟ್ಟು ಬಂತು ಅಪ್ಪನ ಮೇಲೆ. ನಾನು ನನ್ನ ಪ್ಯಾಷನ್ನು ಆ್ಯಕ್ಟಿಂಗ್ ಅಂದರೆ ನಾನು ಇದನ್ನು ಮಾಡ್ತೀನಿ, ರಂಗಭೂಮಿ ಮಾಡ್ತೀನಿ ಅಂತ. ವರ್ಷಗಟ್ಟಲೆ ಆಚೆ ಇರ್ತಿದ್ದೆ, ಯಾವುದ್ಯಾವುದೋ ರಂಗಭೂಮಿ ಬೇರೆ ಬೇರೆಯವ್ರ ಜೊತೆ ಅವ್ರಿಗೆ ನಾಟಕ ಹೇಳ್ಕೊಡೋದಾಗಿರ್ಬೋದು, ವರ್ಕ್ಶಾಪ್ಗಳು ಮಾಡೋದಾಗಿರ್ಬೋದು, ಆ್ಯಕ್ಟಿಂಗ್ ಕ್ಲಾಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಿಕೊಂಡು ತಿಂಗಳಾನ್ಗಟ್ಟಲೆ ಆಚೆ ಇರ್ತಿದ್ದೆ ನಾನು. ಅಪ್ಪ ಒಂದಿನ ಕರೆದು ಹೇಳೋದು, ನೀನು ನನ್ನ ಜೊತೆ ಬಿಸ್ನೆಸ್ಸಿಗೆ ವಾಪಸ್ ಬರ್ತೀಯ, ಇಲ್ಲ ನಿನ್ನ ಮನೆಯಿಂದ ಆಚೆ ಹೋಗ್ತೀಯ, ನೀನು ಡಿಸೈಡ್ ಮಾಡ್ಕೊ ಅಂತ. ನಾನು ಮನೆಯಿಂದ ಆಚೆ ಹೋಗೋದಾದರೂ ರೆಡಿ ಅಂತ ಹೇಳಿದ್ದೆ, ನೀನು ಬಣ್ಣ ಹಚ್ಚಂಗಿದ್ರೆ ನಮ್ಮ ಮನೇಲಿ ಇರಬೇಡ, ಆಚೆ ಹೋಗು ಅಂತ ಹೇಳಿದ್ರು. ಅಂದರೆ ಆ ಲೆವೆಲ್ಗೆ ಅಪ್ಪ ಯಾಕೆ ಎಮೋಷ್ನಲ್ ಆಗಿದ್ರು ಅಂದರೆ ದಾರಿ ತಪ್ಪಿಬಿಡ್ತಾರೆ ಅನ್ನೋ ಅಂತ ಮಕ್ಕಳು. ಅವ್ರಿಗೆ ನಮ್ಮ ಪ್ಯಾಷನ್ನು, ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಅವ್ರಿಗೆ ಅದ್ರ ನಾಲೆಜ್ ಇಲ್ಲ, ಯಾಕಂದರೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರೂ ಆ್ಯಕ್ಟ್ರ್ಗಳಿಲ್ಲ, ಆರ್ಟಿಸ್ಟ್ ಅಂತ ಯಾರೂ ಇಲ್ಲ. ಸೊ ಇವನೇನಾಗ್ತಾನೋ ಏನಾಗ್ತಾನೋ ಅಂತ ಭಯ ಇತ್ತು ಅಪ್ಪಂಗೆ. ಸೊ ಹಂಗಾಗಿ ಆ ಮಾತುಗಳನ್ನ ಹೇಳ್ತಾ ಇದ್ರು. ಬಟ್ ಇವತ್ತು ಎಲ್ರಿಗಿಂತ ಹೆಚ್ಚು ಖುಷಿ ಪಡೋದು ನನ್ನಪ್ಪ. ಸೊ ಎಲ್ಲೇ ಹೋದರೂ ಯಾವುದೇ ಒಂದು ಗೆಟ್ ಟುಗೆದರು ಅಂದರೆ ಅವ್ರ ಫ್ರೆಂಡ್ಸ್ ಜೊತೆ ಸಿಕ್ಕಿದಾಗ್ಲೂ, ನನ್ನ ಮಗಂದು ಈ ಪಿಕ್ಚರ್ ನೋಡಿದ್ರ, ನನ್ನ ಮಗಂದು ಆರ್ಟಿಕಲ್ ನೋಡಿದ್ರ, ನನ್ನ ಮಗಂದು ಇಂಟರ್ವ್ಯೂ ನೋಡಿದ್ರ, ನನ್ನ ಮಗ ಆ ಸಿನಿಮಾದಲ್ಲಿ ಬಂದ, ನನ್ನ ಮಗ ಈ ಸಿನಿಮಾ ಮಾಡ್ತೀಯಾನೆ, ಸೊ ಆ ಖುಷಿ ಪಟ್ಕೊಂಡು ಹೇಳ್ತಾರಲ್ಲ ಅದೇ ನಮ್ಮ ಆಸ್ತಿ. ಆ್ಯಂಡ್ ಅದು ಅರ್ಥ ಆಗಕ್ಕೆ ನಂಗೆ ಇಷ್ಟು ವರ್ಷ ಬೇಕಾಯ್ತು, ಯಾಕೆ ಅಂದರೆ ನನಗೆ ಮಕ್ಕಳು ಹುಟ್ಟಬೇಕಾಗಿತ್ತು, ನನಗೆ ಆ ಜವಾಬ್ದಾರಿ ಗೊತ್ತಾಗಬೇಕಾಗಿತ್ತು. ಅದು ಗೊತ್ತಾದ್ಮೇಲೆ ಹೀ ಈಸ್ ಆಲ್ ಟೈಮ್ ಹೀರೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸುಮಾರೆಲ್ಲ ಮೆಲ್ಕ್ ಹಾಕೋ ಥರ ಮಾಡಿದ್ರಿ. ಆ್ಯಂಡ್ ನಾನು ಅದೇ ಆಗಲೇ ಹೇಳ್ದಂಗೆ ಅಂದರೆ ಒಂದು ಒಂದು ಸಿನಿಮಾ ಜರ್ನಿ ಅಂದಾಗ ಹೇಳ್ಕೊಳ್ಳೋಕ್ಕೆ ಬಹಳಷ್ಟು ಇರುತ್ತೆ. ಯಾವಾಗ ಅಂದರೆ ನಾವು ಅದಕ್ಕೆ ಕಷ್ಟಪಟ್ಕೊಂಡು ನಾವು ಒಂದು ಗೋಲ್ನ ರೀಚ್ ಆದರೆ, ನಾವು ಕಷ್ಟಪಟ್ಕೊಂಡು ಒಂದು ಗೋಲ್ನ ರೀಚ್ ಆಗಲೇ ಇಲ್ಲ ಅಂದರೆ ನಮ್ಗೆ ಹೇಳ್ಕೊಳ್ಳೋದಕ್ಕೂ ಏನೂ ಸಿಗಲ್ಲ ಅಂತ. ಹಾಗಾಗಿ ಮೋಸ್ಟ್ಲಿ ದೇವರು ಪ್ರತಿಯೊಬ್ಬನಿಗೂ ಒಂದು ಸ್ಟ್ರಗಲ್ ಇಟ್ಟಿರ್ತಾನೆ ಅವನು ಅಂದ್ಕೊಂಡಿದ್ದ ಗೋಲ್ನ ರೀಚ್ ಆಗೋಕ್ಕೆ. ಸೊ ದಟ್ ನಾಳೆ ದಿನ ನಿಮ್ಮ ಥರ ಯಾರು ಕೇಳಿದ್ರೆ ಅದನ್ನು ಹೇಳೋದಕ್ಕೆ ಅಟ್ಲೀಸ್ಟ್ ನಮ್ಗೇನಾದ್ರು ಒಂದು ವಿಷಯಗಳಿರಲಿ ಅಂತ. ಸೊ ಸೂಪರ್, ಇಷ್ಟನ್ನು ಮೆಲ್ಕು ಹಾಕ್ಸಿದ್ದಕ್ಕೆ. ವಾಪಸ್ ಹೋಪ್ ಸಿನಿಮಾದ ಮೂಲಕ ನನ್ನ ಹೋಪನ್ನು ನಾನು ಕಂಡ್ಕೊಂಡಿದ್ದನ್ನು ದಾರಿನ ಮೆಲ್ಕು ಹಾಕ್ತಾ ಬಂದ್ವಿ. ಸೊ ಇಟ್ಸ್ ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.